ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಗಲೇ ಟೈಮ್ ಬಂದು 2:00 ಆಗಿದೆ. ನಾನು ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಸಾಯಿಬಾಬಾ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಜೀವ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಅವ್ನು ಮೊಸರನ್ನ ಕೇಳಿದ್ದಾನೆ ಮಧ್ಯಾಹ್ನಕ್ಕೆ. ಸೊ ಮೊಸರು ಒಗ್ಗರಣೆ ಮಾಡಿಬಿಟ್ಟು ಹೋಗೋಣ, ಬಂದಮೇಲೆ ಕಲಿಸ್ಕೊಳ್ಬೋದು ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, ಆಗಲಿ ಏನಪ್ಪ ಅಂತ ಹೇಳಿದರೆ ಈವ್ನಿಂಗ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀವಿ. ಈಗ ತಾನೇ ಜಸ್ಟ್ ವಾಕ್ಗೆ ಹೋಗಿ ಬಂದಿದ್ದಾಯಿತು. ಸೊ ವಾಕಿಂದ ಬರ್ತಾ ಹಾಗೇ ಸ್ವಲ್ಪ ತರಕಾರಿಗಳು ತೊಗೊಂಡು ಬರೋಣ, ಮಾರ್ನಿಂಗ್ ಟಿಫನ್ ಎಲ್ಲ ರೆಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಹಾಗೆ ಜೊತೆಗೆ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೀನಿ, ಕೊತ್ತಂಬರಿ ಸೊಪ್ಪು, ಹಾಗೆ ಕಿರಿಕಿರೆ ಸೊಪ್ಪು, ಉಪ್ಪು ಸಾಂಬಾರ್ದು, ಅದನ್ನು ಸೊಪ್ಪಿನ ಪಲ್ಯ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಸೊಪ್ಪು ತೊಗೊಂಡು ಬಂದಿದ್ದೀನಿ. ಜೊತೆಗೆ ಬೆಳಗ್ಗೆಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು, ಜೊತೆಗೆ ಟೊಮ್ಯಾಟೊ, ನಿಂಬೆಹಣ್ಣು, ಶುಂಠಿ ಅದೆಲ್ಲ ಸ್ವಲ್ಪ ಖಾಲಿಯಾಗಿತ್ತು, ವಾಕ್ ಮಾಡಿದಾಗೂ ಆಗುತ್ತೆ, ಹಾಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೋಗ್ಬಿಟ್ಟು ಬಂದಿದ್ದು. ಜೊತೆಗೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ವಿ, ಅದರಲ್ಲಿ ಗೋವಾ ಸೀಬೆಹಣ್ಣು ತುಂಬಾ ಚೆನ್ನಾಗಿದೆ. ಸೀಬೆಕಾಯಿ ಇದು ಫುಲ್ ಹಣ್ಣಾಗಿಲ್ಲ, ಸೀಬೆಕಾಯಿ ತುಂಬ ದಪ್ಪದು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಆ್ಯಕ್ಚುಲಿ ನನಗೆ ಇಷ್ಟ ಇದು. ಸೊ ಹಾಗೆ ಬರ್ತಾ ಇದ್ದು ನೋಡಿದೆ ಅಲ್ಲಿ, ಇಷ್ಟ ಆಯಿತು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಇದು ಮತ್ತು ಪಪ್ಪಾಯ, ಹಾಗೆ ಬಾಳೆಹಣ್ಣು, ಏಲಕ್ಕಿ ಬಾಳೆ, ಅದಷ್ಟೂ ತರಕಾರಿ ಜೊತೆಗೆ. ಅದರಲ್ಲೂ ಈ ದಪ್ಪ ದಪ್ಪ ಸೀಬೆಕಾಯಿ ಅಂತ ಅಂದರೆ ಸಖತ್ ಇಷ್ಟ ಆಗುತ್ತೆ ಇತ್ತೀಚೆಗೆ. ಅದು ಟೇಸ್ಟು ಏನೋ ಒಂಥರ ಸಖತ್ತಾಗಿರುತ್ತೆ. ಅದರಲ್ಲೂ ಲಾಸ್ಟ್ ಟೈಮ್ ಏನಂತ ಹೇಳಿದ್ರೆ ಮಂತ್ರ ಲೈಕ್ ಹೋಗಿದ್ವಲ್ಲ, ಆವಾಗ ಅಲ್ಲಿ ತೊಗೊಂಡಿದ್ವಿ, ಕಟ್ ಮಾಡಿಸ್ಬಿಟ್ಟು ದಪ್ಪದು ಉಪ್ಪು ಖಾರ ಎಲ್ಲ ಹಾಕ್ಸ್ಬಿಟ್ಟು ತಿಂದಿದ್ದು, ಸಖತ್ ಇಷ್ಟ ಆಗಿತ್ತು. ಅದು ನೋಡ್ಬಿಟ್ಟು ಆ್ಯಕ್ಚುಲಿ ತೊಗೊಳ್ಳೋಣ ಅಂತ ಅನಿಸಿದ್ದು ನನಗೆ. ಸೊ ಹಂಗಾಗಿ ತೊಗೊಂಡಿದ್ದು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಸ್ವೀಟಾಗಿದೆ. ಅದೇ ಫ್ರೆಂಡ್ಸ್, ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಂದರೆ ಸ್ವಲ್ಪ ಬೆಂಡೆಕಾಯಿ ಎಲ್ಲ ತೊಳೆದು ಇಟ್ಬಿಡ್ತೀನಿ, ಬೆಳಗ್ಗೆ ತಕ್ಷಣ ತೊಳೆದ್ಬಿಟ್ಟು ಕಟ್ ಮಾಡಿದ್ರೆ ಲೋಳೆ ಲೋಳೆ ಥರ ಇರುತ್ತೆ, ಹಂಗಾಗಿ ಇವಾಗಲೇ ಎಲ್ಲ ತೊಳೆದ್ಬಿಟ್ಟು ಬೆಂಡೆಕಾಯಿನ ಒರೆಸಿ ಇಟ್ಬಿಡ್ತೀನಿ. ಹಾಗೆ ಫ್ರೆಂಡ್ಸ್, ವೆಜಿಟೇಬಲ್ಸ್ ಎಲ್ಲ ತಂದೆ ಅಂತ ಹೇಳಿದೆ ಅಲ್ವಾ. ಸೊ ಕೊತ್ತಂಬರಿ ಸೊಪ್ಪು ಮತ್ತು ಅದನ್ನೆಲ್ಲ ಬಿಡಿಸಿ ಉಪ್ಸಾರು ಸೊಪ್ಪು ಎಲ್ಲನೂ ಬಿಡಿಸಿ ಎತ್ತಿಟ್ಬಿಡೋಣ ಅಂತ ಹೇಳಿ ಉಪ್ಸಾರು ಸೊಪ್ಪನ್ನು ಉಪ್ಸಾರಿಗೆ ಬಳಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾವಾಗಲೂ ಜಾಸ್ತಿ ತೊಗೊಂಡು ಬಂದರೆ ಸ್ವಲ್ಪ ಬಿಡಿಸಿ ನೀಟಾಗಿ ಅದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಸುಮಾರು ದಿನ ಅದೇ ಆಗುತ್ತೆ, ಒಂದು 4-5 ದಿನ ಬರುತ್ತೆ. ಹಾಗೆ ಟೊಮ್ಯಾಟೊ ಕೂಡ ನಾನು ಟ್ರೈನಲ್ಲಿ ಹಾಕಿದ್ದೀನಿ, ಆದಷ್ಟು ಹಣ್ಣಾಗಿರೋ ತಂದಿರೋದ್ರಿಂದ ನಾವು ಹಾಗೆ ಇಟ್ಕೊಂಡ್ರೆ ಇನ್ನೂ ಹಣ್ಣಾಗಿ ಹಾಳಾಗ್ಬಿಡುತ್ತೆ. ಸೊ ನಾನು ಅದು ಟೊಮ್ಯಾಟೊ ಹಣ್ಣನ್ನು ಅದು ಕೂಡ ಒಂದು ಟ್ರೈನಲ್ಲಿ ಹಾಕಿ ಎತ್ತಿಡೋಣ ಅಂತ ಹೇಳಿಬಿಟ್ಟು ಎಲ್ಲನೂ ಜೋಡಿಸಿಟ್ಟಿದ್ದೀನಿ. ಜೊತೆಗೆ ಶುಂಠಿ, ಹಾಗೆ ನಿಂಬೆಹಣ್ಣು ಎಲ್ಲ ತೊಗೊಂಡು ಬಂದಿದೆ, ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ಫಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಬಿಡಿಸ್ಕೊಂಡ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಸಾಂಬಾರು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ಫಸ್ಟೇ ನಾವು ನೀಟಾಗಿ ಬಿಡಿಸಿ ಎತ್ತಿಟ್ಕೊಂಡ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ಆರಾಮ್ಸೆ ತೊಗೊಂಡು ಮಾಡ್ಬೋದು. ಇಲ್ಲಾಂದರೆ ಅಲ್ಲೇ ಬಿಡಿಸಿ ಅಲ್ಲೇ ಅಡುಗೆ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬಾ ಟೈಮ್ ತೊಗೊಳುತ್ತೆ. ಹಾಗಾಗಿ ನಾನು ಯಾವಾಗಲೂ ಕರಿಬೇವಿನ ಸೊಪ್ಪು ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು ಇದನ್ನೆಲ್ಲ ಏನು ಮಾಡ್ತೀನಿ ಅಂತ ಹೇಳಿದ್ರೆ ತಂದಾಗ ಎಲ್ಲವನ್ನು ನೀಟಾಗಿ ಬಿಡಿಸಿ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತೀನಿ. ಹಾಗಾಗಿ ನನಗೆ ಅಡುಗೆ ಮಾಡ್ಕೋಬೇಕಾದ್ರೆ ಈಸಿ ಆಗುತ್ತೆ, ತಕ್ಷಣ ಅಲ್ಲೇ ತೆಗೆದು ಅಲ್ಲೇ ಬಿಡಿಸಿ ಮಾಡೋ ಹಂಗಿರಲ್ಲ, ತಕ್ಷಣ ತೆಗೆದು ಅದನ್ನು ಪ್ರತಿಯೊಂದನ್ನು ಬಿಡಿಸಿಟ್ಟಿರ್ತೀವಿ, ಆರಾಮ್ಸೆ ತೊಳೆದು ಬಳಸ್ಬೋದು ಅನ್ನೋ ಒಂದು ಕಾರಣಕ್ಕೆ. ಹಾಗೆ ಇವಾಗ ಎಲ್ಲ ಬಿಡಿಸಿದಾಗಿದೆ, ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತೀನಿ. ನೋಡ್ತಾ ಇರ್ಬೋದು ಬೆಂಡೆಕಾಯಿನ ಕವರಲ್ಲಿದೆ, ನಾನು ಇನ್ನೂ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿಲ್ಲ, ಎತ್ತಿಡಬೇಕು ಅದನ್ನು ಕೂಡ. ಕಿರಿಕಿರೆ ಸೊಪ್ಪೆಲ್ಲನೂ ಬಿಡಿಸ್ಕೊಂಡಿದ್ದೀನಿ ಉಪ್ಪು ಸಾಂಬಾರ್ಗೆ ಅಂತ ಹೇಳಿ. ಅಷ್ಟರಲ್ಲಿ ನೋಡ್ತಾ ಇರ್ಬೋದು ಕರೆಂಟ್ ಹೊರಟೋಯ್ತು, ಫುಲ್ಲು ಬೇಜಾರಾಯಿತು ಏನು ಮಾಡೋದು ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ನಿಮ್ಮ ಜೊತೆ ಇವತ್ತು ಒಂದು ಚಿಕನ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ, ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬನ್ನಿ. ಹಾಗೆ ಫ್ರೆಂಡ್ಸ್, ಇದು ನಾ ಫುಲ್ ಪಕ್ಕಾ ನಾಟಿ ಸ್ಟೈಲಲ್ಲಿ ಮನೆಯಲ್ಲಿ ಇರತಕ್ಕಂಥ ಇಂಗ್ರೀಡಿಯೆಂಟ್ಸ್ನ ಬಳಸಿ ಮಾಡೋವಂಥ ಚಿಕನ್ ಗ್ರೇವಿ, ಚಿಕನ್ ಚಾಪ್ಸ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ನಾನು 3 ಈರುಳ್ಳಿ ತೊಗೊಂಡಿದ್ದೀನಿ, ಹಾಗೆ 14 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ನಾನು ತುಂಬ ಚೆನ್ನಾಗಿರುತ್ತೆ. ಹಾಗೆ ಜೊತೆಗೆ ಚಕ್ಕೆ ಒಂದು 3-4 ಪೀಸು, ಲವಂಗ ಒಂದು 4-5, ಹಾಗೆ ಮೆಣಸು ಒಂದು 1/2 ಟೇಬಲ್ ಸ್ಪೂನಷ್ಟು, ಜೊತೆಗೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ತೊಗೊಂಡಿದ್ದೀನಿ.
ಸ್ವಲ್ಪ ಶುಂಠಿ, ಒಂದು ಇಂಚಷ್ಟು ಶುಂಠಿ, ಹಾಗೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಷ್ಟೇ ಅಲ್ಲದೆ ಕಸೂರಿ ಮೆಂತ್ಯ ಒಂದೆರಡು ಟೇಬಲ್ ಸ್ಪೂನಷ್ಟು ಒಣಗಿರೋದು, ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಒಂದು ಕಟ್ಟಷ್ಟು ತೊಗೊಂಡಿದ್ದೀನಿ, ಅದನ್ನು ಕೂಡ ಬಿಡಿಸಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು, ಜೊತೆಗೆ ಒಂದು ಕಟ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಈ ಪಾಲಕ್ ಸೊಪ್ಪು. ಜೊತೆಗೆ ಒಂದು ಕಟ್ಟು ಪುದೀನ ತೆಗೆದುಕೊಂಡಿದ್ದೀನಿ. ಅದಷ್ಟೇ ಅಲ್ಲದೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ಅದನ್ನು ಬರ್ನ್ ಮಾಡಿಸಿದ್ದೀವಿ ಅದು ಮೇಲ್ಗಡೆ. ಹಾಗೆ ಮೊದಲಿಗೆ ನಾನು ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ, ನಾವು ಮಸಾಲೆಗಳನ್ನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಇದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನನಗಂತೂ ಈ ಗ್ರೇವಿ ಎಕ್ಸ್ಪೆಷಲಿ ಚಿಕನ್ ಚಾಪ್ಸ್ ಹಸಿರು ಗ್ರೀನ್ ಕಲರ್ ಚಿಕನ್ ಚಾಪ್ಸ್ ತುಂಬಾ ಇಷ್ಟ ನನಗೆ, ಸಖತ್ತಾಗಿರುತ್ತೆ ಟೇಸ್ಟ್ ಕೂಡ. ಈಗ ಈರುಳ್ಳಿನ ಹಾಕಿದ್ದೀನಿ, ಈರುಳ್ಳಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ನಾವು ಮಸಾಲೆ ಪದಾರ್ಥಗಳು ಈ ಥರ ಏನೇನಿದೆ ಅದನ್ನು ಕೂಡ ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಇವಾಗ ಧನಿಯಾನ ಆ್ಯಡ್ ಮಾಡ್ತಾ ಇದ್ದೀನಿ, ಜೊತೆಗೆ ಚಕ್ಕೆ ಲವಂಗ ಮೆಣಸು ಏನು ತೊಗೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡೆ. ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು ಕೊತ್ತಂಬರಿ ಸೊಪ್ಪನ್ನ ನಾನು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡಿದ್ಮೇಲೆ ಸೇರಿಸ್ಕೊಳ್ತೀನಿ. ಈಗ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ. ಈಗ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ. ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಸಿರು ವಾಸನೆ ಹೋಗಬೇಕು. ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ ಇದು ಟೇಸ್ಟ್ ಕೂಡ. ಹಾಗೆ ಇದಕ್ಕೆ ನಾನು ಪುದೀನ ಸೊಪ್ಪು ಒಂದು ಕಟ್ಟೆ ಏನು ತೊಗೊಂಡಿದ್ದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಪಾಲಕ್ ಸೊಪ್ಪು ಕೂಡ ತೊಗೊಂಡಿದ್ದೆ ಅಲ್ವಾ, ಆ ಪಾಲಕ್ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದಿಷ್ಟನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ನಮಗೆ ಫುಡ್ ಕಲರ್ ಬೇಕಾಗಿಲ್ಲ, ಕೆಲವೊಬ್ಬರು ಮಾಡ್ತಾ ಇರೋದು ಇದು ಯೆಲ್ಲೋ ಕಲರ್ ಬರ್ತಾ, ಇದು ಗ್ರೀನ್ ಕಲರ್ ಸಾರಿ ಗ್ರೀನ್ ಕಲರ್ ಬರ್ತಾ ಇಲ್ಲ, ಗ್ರೇವಿ ಬರೀವ ಬೇರೆ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಈ ರೀತಿ ಮಾಡಿ ನೋಡಿ ನೀವು ಒಂದ್ಸಲ, ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗೋಲ್ಲ, ನಿಮಗೆ ಗ್ರೀನಲ್ಲೇ ಸಿಗುತ್ತೆ. ಅದಷ್ಟೇ ಅಲ್ಲದೆ ನಾವು ಯಾವುದೇ ಫುಡ್ ಕಲರನ್ನು ಕೂಡ ಆ್ಯಡ್ ಮಾಡೋಲ್ಲ, ನ್ಯಾಚುರಲ್ಲಾಗಿ ಏನು ಅಡುಗೆಗೆ ಯೂಸ್ ಮಾಡ್ತೀವಿ ಅದಷ್ಟೇ ಬಳಸಿ ಮಾಡುವಂಥದ್ದು. ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರಶಿನ ಆ್ಯಡ್ ಮಾಡಿದ್ಮೇಲೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಕಲ್ಲರ್ ಹೇಳದ್ನಲ್ಲ, ಈ ರೀತಿ ಮಾಡಿ ಉರಿಯೋದ್ರಿಂದ ಯಾವುದೇ ಕಾರಣಕ್ಕೂ ನಿಮಗೆ ಕಲ್ಲರ್ ಚೇಂಜ್ ಆಗೋಲ್ಲ, ಫುಲ್ ಗ್ರೀನಲ್ಲೇ ಇರುತ್ತೆ. ಸೊ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ತಾ ಇದ್ದೀನಿ. ಹಾಗೆ ಸಾಲ್ಟ್ ಹಾಕಿ ಮತ್ತೆ ನೀಟಾಗಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಉರಿತಾನೆ ಅದು ಫ್ಲೇವರು, ಫ್ರೆಶ್ ಮಸಾಲೆ ಸ್ಮೆಲ್ ಬರ್ತಾ ಇದೆ. ಸೊ ಇವಾಗ ಹಾಗೆ ಚೆನ್ನಾಗಿ ಹುರಿದಾದ್ಮೇಲೆ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ಆಫ್ ಮಾಡೋದು ತಕ್ಷಣ, ನಾವಿನ್ನೇನು ಆಫ್ ಮಾಡ್ತೀವಿ ಇಲ್ಲಾಂದ್ರೆ ಸ್ಟವ್ ಆಫ್ ಮಾಡಿಬಿಟ್ಟೆ, ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ಕೊತ್ತಂಬರಿ ಸೊಪ್ಪನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ, ನಾನು ಸ್ಟವ್ ಆಫ್ ಮಾಡಿದ್ದೀನಿ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಲ್ಲಿ ನೀವು ಹಾಕೋದ್ರಿಂದ ಅದು ಫುಲ್ ಡ್ರೈ ಆಗಲ್ಲ, ಮತ್ತೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಅಂತಂದ್ರೆ ಫುಡ್ ಕಲರ್ ಆ್ಯಡ್ ಮಾಡೋ ಗ್ರೀನ್ ಕಲರ್ ಚಾಪ್ಸ್ ಅಂದ್ರೆ ಗ್ರೀನ್ ಕಲರ್ ಇರಬೇಕು, ಅದಕ್ಕೆ ಫುಡ್ ಕಲರ್ ಆ್ಯಡ್ ಮಾಡಬೇಕು ಅನ್ನೋ ರೀತಿ ಇರಲ್ಲ. ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿದಾಗಿದೆ, ಸ್ವಲ್ಪ ಹೊತ್ತು ಅಂದರೆ ಒಂದು 10-15 ನಿಮಿಷ ತಣ್ಣಗಾಗಲಿ. ಅಷ್ಟರಲ್ಲಿ ನಾನು ಚಿಕನ್ನ ಇನ್ನೊಂದು ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈಗ ಫ್ರೆಂಡ್ಸ್, ಏನಂದರೆ ಕಾವಲಿ ಕಡಾಯಿ ಏನಂತ ಹೇಳಿದ್ರೆ ಇಟ್ಟಿದ್ದೀನಿ, ಅದು ಸ್ವಲ್ಪ ನೀರಿನ ಅಂಶ ಏನಿದೆ ಅದರಲ್ಲಿ ಸ್ವಲ್ಪ ನೀರಿತ್ತು, ಹಾಗಾಗಿ ಅದೆಲ್ಲ ಫುಲ್ ಡ್ರೈ ಆಗಲಿ ಅಂತ. ಮೊದಲಿಗೆ ಒಂದು 2 ಟೇಬಲ್ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಡೈರೆಕ್ಟಾಗಿ ಕಸೂರಿ ಮೆಂತ್ಯ ಏನಿದೆ ಅದನ್ನು, ಇದು ಒಣಗಿರೋದು, ನೀವು ಹಸಿ ಮೆಂತ್ಯ ಸೊಪ್ಪನ್ನು ಕೂಡ ಬಳಸ್ಕೋಬೋದು. ನಾನು ಇವತ್ತು
ಒಣಗಿರೋದು ಅಂದರೆ ಒಣ ಕಸೂರಿ ಮೆಂತ್ಯ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಎಣ್ಣೆಗೆ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಚಿಕನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕೆ ಜಿ ಅಷ್ಟು ಚಿಕನ್ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅರಿಶಿನ ಸ್ವಲ್ಪ ಒಂದು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಏನು ಕಲಿತ ಹೇಳಿದ್ರೆ ನಾವು ಮಸಾಲೆ ಉರಿತಾ ಇದ್ದೀವಲ್ಲ ಆವಾಗ ಕೂಡ ನಾನು ಅರಿಶಿನ ಆ್ಯಡ್ ಮಾಡಿದ್ದೆ. ಸೊ ಹೀಗಾಗಿ ಸ್ವಲ್ಪ ಹಾಕೊಂಡಿದ್ದೀನಿ, ಒಂದು 1 ಟೇಬಲ್ ಸ್ಪೂನ್ ಅಷ್ಟು. ಮತ್ತು ಇವಾಗಲೇ ನಾವು ಸಾಲ್ಟ್ ಕೂಡ ಆ್ಯಡ್ ಮಾಡಿರೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸಾಲ್ಟ್ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕಾಗುತ್ತೆ, ಏನಕ್ಕಂದರೆ ನಾನು ಮಸಾಲೆ ಎಲ್ಲ ಹುರ್ಕೊತಾ ಇದ್ದೆಲ್ಲ ಆವಾಗಲೂ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಂಡು, ಹಾಗಾಗಿ ಇವಾಗ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ಫ್ರೆಂಡ್ಸ್, ಏನಂದರೆ ಚಿಕನ್ ಇವಾಗ ಚೆನ್ನಾಗಿ ಬೆಂದಿರಬೇಕು. ಇದರಲ್ಲೇ ನಾವು ಮಸಾಲೆ ಯಾವಾಗಲೂ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಚಿಕನ್ನ. ಸೊ ಇವಾಗ ನೀರೆಲ್ಲ ಬಿಟ್ಕೊಳ್ತಾ ಇದೆ, ಆ ನೀರೆಲ್ಲ ಸುಂಡೋವರೆಗೂ ನಾನು ಬೇಯಿಸ್ಕೊಳ್ತೀನಿ. ಮತ್ತು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಾನು ಮತ್ತೆ ಲಿಡ್ಡನ್ನು ಮುಚ್ಚಿ ಮತ್ತೆ ಇನ್ನೊಂದು 4-5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಅಷ್ಟರಲ್ಲಿ ಮಸಾಲೆಗಳನ್ನ ಉರಿದಿಟ್ಕೊಂಡಿದ್ವಿ ಅಲ್ವಾ, ಅದು ತಣ್ಣಗಾಗಲಿಕ್ಕೆ ಕೂಡ ಇಟ್ಟಿದ್ವಿ. ಇವಾಗ ಅದನ್ನು ಕೂಡ ನಾವು ತಣ್ಣಗಾದಮೇಲೆ ಮತ್ತೆ ಅದನ್ನು ರುಬ್ಕೊಳ್ಬೇಕಾಗುತ್ತೆ. ಸೊ ಇವಾಗ ನಾನು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಅದಕ್ಕೂ ಮುನ್ನ ನಿಂಬೆಹಣ್ಣು, ಅರ್ಧ ಹೋಳು ನಿಂಬೆಹಣ್ಣು ಏನಿತ್ತೋ ಅದನ್ನು ಹಿಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡ್ತೇನೆ. ಇವಾಗ ನಿಂಬೆಹಣ್ಣು ಹಿಂಡಾದಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮಿಕ್ಸಿ ಜಾರಲ್ಲಿ ಎಲ್ಲ ಮಸಾಲೆಗಳನ್ನು ಹಾಕಿಟ್ಟಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪನೂ ತರಿ ಇಲ್ಲದೇ ಇರೋ ಹಾಗೆ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಹಾಗೆ ನೋಡ್ತಾ ಇರ್ಬೋದು ಮಸಾಲೆ ಕೂಡ ಚೆನ್ನಾಗಿ ಪೇಸ್ಟ್ ಆಗಿದೆ. ಇವಾಗ ಚಿಕನ್ ಕೂಡ ಚೆನ್ನಾಗಿ ಬೇಯಿಸಿರೋದ್ರಿಂದ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಇದಕ್ಕೆ ರುಬ್ಬಿಟ್ಟಿರ್ತಕ್ಕಂಥ ಮಿಶ್ರಣ ಏನಿದೆ ಅದನ್ನು ಸೇರಿಸ್ಕೊಳ್ತೀನಿ. ಹಾಗೆ ಮಿಶ್ರಣವನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ಕೂಡ ನಾನು ಮಿಕ್ಸಿ ಜಾರಲ್ಲಿ ನೀರು ಹಾಕಿ ಅದು ಮಸಾಲೆ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕಿ ತೊಳೆದು ಮತ್ತೆ ಹಾಕ್ತೀನಿ ಇದಕ್ಕೆ. ಹಾಗೆ ಫ್ರೆಂಡ್ಸ್, ಈ ರೀತಿ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ನೀವು ಮತ್ತೆ ಚಿಕನ್ನು ಒಂದು 5-10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ನಾನು ಇನ್ನು ಸ್ವಲ್ಪ ತಿಕ್ಕಾಗಿ ಕಾಣಿಸ್ತಾ ಇದೆ ಅಲ್ವಾ, ಹಾಗಾಗಿ ಇನ್ನು ಸ್ವಲ್ಪ ನಾನು ಮಿಕ್ಸಿ ಜಾರಲ್ಲಿ ನೀರು ಹಾಕಿಬಿಟ್ಟು ಹಾಕ್ತಾ ಇದ್ದೀನಿ. ಹಾಗೆ ಲಿಡ್ಡನ್ನು ಮುಚ್ಚಿ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಹೀಗೆ ಒಂದು 10-15 ನಿಮಿಷ ಬೇಯಿಸಿದರೆ ಚಿಕನ್ ಗ್ರೀನ್ ಚಾಪ್ಸ್ ರೆಡಿ ಆಗುತ್ತೆ. ಮತ್ತು ಸಖತ್ತಾಗಿರುತ್ತೆ ಕೂಡ ಟೇಸ್ಟು, ಪೂರಿ ಜೊತೆಗಾಗಿರ್ಬೋದು, ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ.
ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.